ಅವರ ಸಾಧನೆ ನನಗೆ ಅನ್ಸುತ್ತೆ ಅವರು ಭಗವಂತನನ್ನ ನೋಡಿದ್ದಾರೆ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ನಿರಂತರವಾಗಿ 20 ತಾಸು ಕೂತ್ಕೊಂಡು ಆ ಭಗವಂತನನ್ನ ಆರಾಧನೆ ಮಾಡೋದು ಆ ಭಗವಂತನನ್ನ ಧ್ಯಾನ ಮಾಡೋದು ಇದೆಯಲ್ಲ ಎಲ್ಲರಿಗೂ ಅದು ಹುಡುಗಾಟಕ್ಕೆ ಪ್ರಶ್ನೆ ಇಲ್ಲ ಏನೋ ಒಂದು ದಿವಸ ಕೂತ್ಕೋಬಹುದು ವಾರಗಟ್ಟಲೆ ಕೂರಬಹುದು ತಿಂಗಳು ಕೂರಬಹುದು ಆದರೆ ನಿರಂತರ 40 45 50 ವರ್ಷಗಳಿಂದ ಸಾಧನೆ ಮಾಡ್ಕೊಂಡು ಒಬ್ಬ ಮನುಷ್ಯ ಬರ್ತಾ ಇದ್ದಾರೆ ಅಂತಂದ್ರೆ ಅವರು ಭಗವಂತನಿಗೆ ಹತ್ತಿರದಲ್ಲಿದ್ದಾರೆ ಅಂತ ಅನ್ಕೋತೀನಿ ಭಗವಂತನ ನೋಡಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ ಯಾಕೆಂದ್ರೆ ನನಗೆ ಎಷ್ಟೋ ಸಾರಿ ನಾನು ಅವರು ಚರ್ಚೆ ಮಾಡುವಾಗ ಹೇಳ್ತಾ ಇರ್ತಾರೆ ಸ್ವಾಮೀಜಿ ನಾನು ಕಣ್ಣು ಒಂದು ಸೆಕ್ ಮೊದಲು ತುಂಬ ಕಷ್ಟ ಆಗೋದು ನನಗೆ ಬಟ್ ಈಗ ನನಗೆ ಕಷ್ಟ ಅನ್ನೋದೇ ಆಗಲ್ಲ ಕಣ್ಣು ಮುಚ್ಚಿದ್ರೆ ಸಾಕು ನನ್ನ ತಲೆನಲ್ಲಿ ಒಂದು ಹುಳ್ಮೆ ಬೆಳದಿಂಗ್ಳ ಥರ ಶುರುವಾಗ್ಬಿಡುತ್ತೆ ಒಂದು ಯಾವುದೋ ಒಂದು ಸುಮಾರಷ್ಟು ಸಾರಿ ನನಗೆ ಒಂದು ಈ ಒಂದು ಭ್ರೂಮಧ್ಯ ಅಂತ ಹೇಳ್ತೀವಲ್ಲ ಆ ಭ್ರೂಮಧ್ಯದಲ್ಲಿ ನನಗೆ ಎಲ್ಲೋ ಒಂದ್ಸರಿ ಆ ಬೆಳಕಿನ ಕಿರಣಗಳನ್ನು ನೋಡಿದ್ದೀನಿ ಆ ಬೆಳಕನ್ನು ನಾನು ನೋಡಿದ್ದೀನಿ ಅಂತೇಳಿ ಎಷ್ಟೋ ಸಾರಿ ಹೇಳ್ತಾ ಇರ್ತಾರೆ ಬಟ್ ಆ ಬೆಳಕನ್ನು ಒಂದು ಕಿರಣನ್ನು ಅಲ್ಲಿ ಒಂದು ಬೆಳಕನ್ನು ನೋಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಭಗವಂತ ಇದ್ದಾನೆ ಅಂತ ನನಗೆ ಅನಿಸ್ತದೆ ಆ ಭಗವಂತನ ದರ್ಶನ ಮಾಡಿದ್ದಾರೆ ಅವರು ಸಮಾಜಕ್ಕೆ ನಿಂಗಪ್ಪಗೌಡರದ್ದು ಒಂದು ಸಂದೇಶ ಅಂದರೆ ಇವತ್ತು ಎಷ್ಟೋ ಜನ ದುಃಖದಲ್ಲಿದ್ದಾರೆ ಕಷ್ಟದಲ್ಲೂ ಇದ್ದಾರೆ ಇವತ್ತು ಎಲ್ಲರ ಹತ್ರನೂ ಆರ್ಥಿಕವಾಗಿ ಎಲ್ಲರೂ ಎಲ್ಲ ಇದೆ ಇವತ್ತು ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಏನೇ ಇದ್ದರೂ ಕೂಡ ಎಲ್ಲೋ ಒಂದು ಕಡೆಗೆ ಮಾನಸಿಕ ವೇದನೆ ಇದೆ ಇವತ್ತು ಜನಗಳಲ್ಲಿ ಆ ಮಾನಸಿಕ ವೇದನೆ ಎಲ್ಲಿ ಸಿಗುತ್ತಪ್ಪ ಅಂದರೆ ಭಗವಂತನ ಸೇವೆನಲ್ಲಿ ಸಿಗುತ್ತೆ ಎಲ್ಲಿ ಇಂಥ ಮಹಾತ್ಮರು ಇಂಥ ಶರಣರು ಏನಿದ್ದಾರಲ್ಲ ಇಂಥವರ ಒಂದು ದರ್ಶನ ಮಾಡಿದರೆ ಸಾಕು ಆ ನೋವು ಸಂಕಟ ಎಲ್ಲ ಹೋಗ್ಬಿಡ್ತದೆ ಯಾಕೆಂದರೆ ಅವರು ಒಬ್ಬ ವ್ಯಕ್ತಿನ ಒಬ್ಬ ಗುರುವನ್ನು ಈಗ ಅವ್ರನ್ನ ನಾವು ಶರಣರು ಅಂತ ಕರಿತೀವಿ ಅವರನ್ನು ನೋಡೋದ್ರಿಂದ ನಮ್ಮ ಕಷ್ಟಗಳು ದೂರ ಆಗ್ತವೆ ಅವರ ಪಾದ ಸ್ಪರ್ಶ ಮಾಡಿದ್ರೆ ಅವ್ರ ಕಷ್ಟಗಳು ದೂರ ಆಗ್ತವೆ ಅವರು ಮಾತಾಡೋದನ್ನು ಕೇಳ್ತಾ ಇದ್ದರೆ ನಮ್ಮ ಕಷ್ಟಗಳು ದೂರ ಆಗ್ತವೆ ಹಾಗೆ ಅಂತಹ ಒಬ್ಬ ವ್ಯಕ್ತಿ ಹತ್ರ ಅನೇಕರು ಹೋಗ್ತಾರೆ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾರೆ ಅವರು ತಮಗೆ ತಿಳಿದಿರೋ ಹಾಗೆ ಭಗವಂತನನ್ನು ಸ್ಮರಣೆ ಮಾಡಿಬಿಟ್ಟು ನಿನಗೆ ಒಳ್ಳೇದಾಗತ್ತೆ ಹೋಗಪ್ಪ ಅಂತ ಹೇಳಿದಾಗ ಅದು ಎಲ್ಲ ಒಂದು ಕಡೆಗೆ ಅದು ಆ ಪಾಸಿಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ಒಂದು ಪವರ್ ಅಂತ ಏನು ಹೇಳ್ತೀವಿ ಅದು ಅದು ಮುಟ್ಟೋದು ಖಂಡಿತ ಅದು ಸಾಧ್ಯನೇ ಇದೆ ಆ ನಿಟ್ಟಿನೊಳಗೆ ಅವರು ಎಲ್ಲ ಭಕ್ತ ಕಷ್ಟ ಅಂತ ದೇಹಿ ಅಂತ ಬಂದಂಥ ಪ್ರತಿಯೊಬ್ಬ ಶಿಷ್ಯನಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಏನು ಅವರು ಹೇಳ್ತಾ ಇದ್ದಾರಲ್ಲ ಖಂಡಿತ ಅದು ಒಳ್ಳೆಯದಾಗ್ತದೆ ಮತ್ತು ಅವರು ಹೇಳೋದು ಒಂದೇ ಯಾವಾಗಲೂ ನನ್ನ ಮುಂದೆ ಹೇಳೋದು ಒಂದೇ ಏನು ಅಂತ ಹೇಳಿದ್ರೆ ಸ್ವಾಮೀಜಿ ನಾವು ಯಾವತ್ತೂ ಕೂಡ ಯಾರನ್ನೇ ನೋಡಿದ್ರು ಅವರು ಶಿವಸ್ವರೂಪಿಗಳು ಶಿವಸ್ವರೂಪದಲ್ಲಿ ಅವರನ್ನು ನೋಡಿದ್ರೆ ನಮಗೆ ಯಾವುದು ಅವ್ರ ಮೇಲೆ ಯಾವ ದ್ವೇಷ ಹಾಗೆ ಯಾವುದು ನಮಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಯಾವಾಗಲೂ ಹೇಳ್ತಾ ಇರ್ತಾರೆ ನಾವು ಪ್ರತಿಯೊಬ್ಬರನ್ನ ಶಿವಸ್ವರೂಪಿಯಾಗಿ ನೋಡಬೇಕು ಅಂತ ಅಂತಿರ್ತಾರೆ ಹಾಗೆ ಅವ್ರಿಗೆ ಯಾರೇ ಕಷ್ಟ ಅಂತ ಬಂದರೂ ಕೂಡ ಅವ್ರ ಕಷ್ಟಕ್ಕೆ ಸ್ಪಂದಿಸೋದಲ್ಲೇ ಅವರನ್ನು ಕೂಡ ಅವರಲ್ಲಿ ಶಿವನನ್ನು ನೋಡ್ತಾರಲ್ಲ ಅದು ಅವರು ದೊಡ್ಡತನ ಇವತ್ತು ನೀವು ಅವರ ಒಂದು ಜೀವನ ಚರಿತ್ರೆ ಬಗ್ಗೆ ಒಂದು ಸಣ್ಣದ ಒಂದು ಕಿರು ಪರಿಚಯವನ್ನು ಮಾಡಬೇಕು ಅಂತ ಹೊರಟಿದ್ದೀರಿ ತುಂಬ ಒಳ್ಳೆಯ ಪ್ರಯತ್ನ ಇವತ್ತು ಯಾರ್ಯಾರು ಏನೇನೋ ಪರಿಚಯಗಳನ್ನು ಏನೇನೋ ಚಿತ್ರಗಳನ್ನು ತೆಗಿತಾ ಹೋಗ್ತಾರೆ ಸಮಾಜಕ್ಕೆ ಮುಟ್ಟುವಂತಹ ಒಂದು ಚಿತ್ರ ಬರುವಂಥದ್ದು ತುಂಬ ಕಡಿಮೆ ಆಗ್ತಾ ಇದೆ ಆ ಇಂಥ ಒಂದು ಸಂದರ್ಭದೊಳಗೆ ನಮ್ಮ ಭಾಗದ ಒಬ್ಬ ವ್ಯಕ್ತಿನ ನೀವು ಗುರುತಿಸಿ ಅಂಥ ವ್ಯಕ್ತಿಯ ಒಂದು ಜೀವನ ಕಿರು ಹೊತ್ತಿಗೆಯನ್ನು ನೀವು ತರ್ತಾ ಇದ್ದೀರಿ ಕಿರು ಪರಿಚಯವನ್ನು ನೀವು ತರ್ತಾ ಇದ್ದೀರಿ ಅಂತ ಹೇಳಿದ್ರೆ ಬಹಳ ಖುಷಿ ಆಗ್ತಾ ಇದೆ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಾರೆ ಏನೇನೋ ಚಿತ್ರಣ ಮಾಡ್ತಾ ಇದ್ದಾರೆ ನಮ್ಮ ಭಾಗದಂಥವ್ರನ್ನ ಇದ್ದಾರೆ ಈ ಥರದ್ದು ಬರ್ತಾ ಇದೆ ಅಂತ ಹೇಳೋಕ್ಕೆ ನಮಗೂ ಒಂದು ಹೆಮ್ಮೆ ನಮ್ಮ ಮಠಕ್ಕೆ ಒಂದು ಹೆಮ್ಮೆ ಇಂಥ ಒಬ್ಬ ವ್ಯಕ್ತಿ ಬಗ್ಗೆ ನಮ್ಮ ವ್ಯಕ್ತಿಯ ಬಗ್ಗೆ ಒಂದು ಕಿರು ಪರಿಚಯ ಒಂದು ಸಮಾಜಕ್ಕೆ ಮುಟ್ತಾ ಇದೆಯಲ್ಲ ಅಂತ ಹೇಳೋದು ನಮಗೂ ಕೂಡ ಒಂದು ಹೆಮ್ಮೆ ವಿಚಾರನೇ ಅವರು ಇನ್ನೂ ಸಾಧಿಸ್ಬೇಕು ಅವರು ಇನ್ನೂ ಒಂದು ಅವರು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವರ ಒಂದು ಧ್ಯಾನದ ಅವರ ಜಪದ ಒಂದು ಫಲ ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ರದ್ದು ಮುಟ್ಟಬೇಕು ಈ ಸಮಾಜಕ್ಕೆ ಈ ನಾಡಿಗೆ ಈ ದೇಶಕ್ಕೆ ಅವರ ಒಂದು ಆಶೀರ್ವಾದ ಅವ್ರದ್ದೊಂದು ಸಾಧನೆ ಒಂದು ಜಪದ ಒಂದು ಭಗವಂತನ ಒಂದು ಫಲ ಏನಿದೆಯಲ್ಲ ಅದು ಎಲ್ಲರಿಗೂ ತಲುಪೋ ಹಾಗೆ ಆಗಬೇಕು ಅಂಥೇಳಿ ನಾನು ಅನ್ಕೋತಾ ಇದ್ದೀನಿ ಇಡೀ ದೇಶನೇ ನಮ್ಮ ಆಧ್ಯಾತ್ಮದ ಅಡಿಯಲ್ಲಿ ಕಟ್ಟಲ್ಪಟ್ಟಿದೆ ಆವಾಗಿಂದ ನಮ್ಮ ಋಷಿಮುನಿಗಳು ಸಾಧು ಸಂತರು ಬೆಟ್ಟಗಳ ಮೇಲೆ ಹಿಮಾಲಯ ಪರ್ವತಗಳಲ್ಲಿ ಜಪತಪಗಳನ್ನು ಮಾಡ್ತಿದ್ರು ಮಠಾಧೀಶರು ಮಠಗಳಲ್ಲಿ ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಆಯಾ ಇದರಲ್ಲಿ ಸಾಧನೆ ಮಾಡ್ತಾ ಬಂದರು ಬಟ್ ನೀವು ಈ ಮನೆಯಲ್ಲೇ ಇದ್ದು
ಇಷ್ಟೆಲ್ಲ ಭಾವಬಂಧನಗಳನ್ನ ಬಿಡಿಸ್ಕೊಳ್ಳಿಕ್ಕೆ ಹೆಂಗೆ ಸಾಧ್ಯ ಆಯಿತು? ಸ್ವಾಮಿಗಳ ಆಶೀರ್ವಾದ. ಅವರು ದೀಕ್ಷೆ ಮಾಡಿಸ್ಕೊಂಡು ಮದುವೆ ಆದಮೇಲೆ ಅವಾಗ ಮೊದಲು 6 ಗಂಟೆ ಇವತ್ತಿದ್ದು ಬೆಳಿಗ್ಗೆ ಪೂಜೆಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂತಿದ್ವು ಒಂದು ತಾಸು. ಆಮೇಲೆ ಅದನ್ನು ಕೆಲವು ದಿವಸ ಅಂದರೆ 5:30 ಗೆದ್ದೆ, 5 ಗಂಟೆಗೆದ್ದೆ, 4:30 ಗೆದ್ದೆ, 4:00 ಗೆದ್ದೆ, 3:30 ಗೆದ್ದೆ, 3:00 ಗೆದ್ದೆ, 2:30 ಗೆದ್ದೆ. 2:30 ಇಂದ ಕಂಪ್ಲೀಟ್ ನಿದ್ರೆ ಸ್ಟಾಪ್ ಮಾಡಿ ಅದು ಧ್ಯಾನದಲ್ಲಿ ಇದಾದೆ. ಅಷ್ಟು ನೈಟೆಲ್ಲ ಟೋಟಲ್ ನಿದ್ರೆ ಮಾಡ್ತಾ ಇರಲಿಲ್ಲ ನಿದ್ರೆ. ಅದು ಎಷ್ಟನೇ ವಯಸ್ಸಿಗೆ ನಿಮಗೆ? 60ಕ್ಕೆ. 60ಕ್ಕೆ 60ರಿಂದ ಇಲ್ಲಿವರೆಗೂ ನಿದ್ರೆ ಮಾಡಿಲ್ಲ, ರಾತ್ರಿ ನಿದ್ರೆ ಮಾಡಿಲ್ಲ. ಓಕೆ, ನಿಮ್ಮ ಹಿಂದಿನ ಲೌಕಿಕ ಜೀವನ ಹೇಗಿತ್ತು? ಲಗ್ನ ಆಗಿಂತ ಮುಂಚೆ ಕಲಿತೆ, ಲಗ್ನ ಮಾಡಿದ್ರು ಮಕ್ಕಳಾದ್ರು. ಅಂದರೆ ಅವಾಗಿನ ವಾತಾವರಣ ಈಗಿನ ಥರ ಇರಲಿಲ್ಲ ಈ ಊರೆಲ್ಲ ಅವಾಗ. ನಾನು ಇಲ್ಲಿಗೆ ಬಂದೆ, ನಾನು ಅಲ್ಲಿಂದ ಕಬೂರಿಂದ ಇಲ್ಲಿಗೆ ಬಂದೆ. ಇಲ್ಲಿ ನನಗೆ ಅಷ್ಟು ಇಲ್ಲಿದ್ದು ಬಂತು ಅನ್ನ ತಮ್ಮ ವಿಷಯದಾಗ, ಹಂಗಾಗಿ ಇಲ್ಲಿ ಗುಡಿನ ಕಪ್ಪಕ್ಕೆ ಬಂದೆ. ಇಲ್ಲೇ ಮಾಡ್ಕೊಂಡು ಅಲ್ಲಿ ನಮ್ಮ ತಮ್ಮ ಅವರ ಮಾಡ್ಕೊಂಡು ಹೋಗ್ತಾರೆ. ಒಬ್ಬನ ಜಿಯಾಲಿಸ್ಟ್ ಇದ್ದಾನೆ, ಇನ್ನೊಬ್ಬರು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾರೆ. ಈ ಥರ ಜೀವನ ಪದ್ಧತಿ ಈಗೇನು ಮಾಡ್ತಾ ಇದ್ದೀರಾ? ಇದನ್ನು ಆಯ್ಕೆ ಮಾಡ್ಕೊಳಕ್ಕೆ ನೀವು ಪ್ರೇರಣೆ ಕೊಟ್ಟಿದ್ದೆ ಯಾರು? ಹಂಗೆ ಮಾಡ್ಕೊಂತ ಹೋದ್ರೆ ಹಂಗೆ ಮಾಡ್ಕೊಂತ ಹೋಗ್ತದೆ. ಅದಕ್ಕೆ ನಿಮಗೆ ಇದು ಫುಲ್ ಟೈಮ್ ಇದಕ್ಕೆ ಬಂದಾಗ ಮನೆಯವ್ರು ಯಾರು ಅಬ್ಜೆಕ್ಷನ್ ಮಾಡಲಿಲ್ವಾ ಅಥವಾ ಹಿಂಗೆ? ಇಲ್ಲ, ನಾ ಅಷ್ಟೊತ್ತಿಗೆ ರೆಡಿ ಆಗಿಬಿಟ್ಟಿದ್ದೆ. ನನ್ನ ಮಗಳು ಎಲ್ಲ ಕೋಯಿಸ್ಕೊಂಡು ಜವಾಬ್ದಾರಿ ಕೊಟ್ಟು ಅವ್ರಿಬ್ರು ನನಗೆ ಗಂಡು ಮಕ್ಕಳು ಅವ್ರಿಬ್ಬರಿಗೆ ಹಿಂಸೆ ಮಾಡಿ ಅವನು ವಕಾಲತ್ತು ಮಾಡ್ತಾನೆ. ಅದಕ್ಕೆ ಹೋದಾಗ ಇಲ್ಲಿ ಇರ್ತದೆ ಮನೆ ಕೆಲಸ ಇದು ಮಾಡ್ತಾನೆ. ಅವನು ನನ್ನ ಸಹಕಾರಿ ಆದ. ನಿಮಗೆ ಯಾವುದು ಈ ಈ ಮನೆಯ ಜಂಜಾಟ ಆಗಲಿ ಅಥವಾ ಊರ ಜಂಜಾಟ ಆಗಲಿ ಯಾವುದು ನಿಮಗೆ ತೊಂದರೆ ಕೊಟ್ಟಿಲ್ಲ ಇಲ್ಲಿವರೆಗೂ ನಿಮ್ಮ ಈ ಸಾಧನೆಗೆ? ಈ ಸಾಧನೆ ಯಾರೂ ಬರೋದಿಲ್ಲ, ಎಲ್ಲರೂ ಹೆದರ್ತಾರೆ. ಇಲ್ಲ, ತೊಂದರೆ ಯಾರು ಕೊಟ್ಟಿಲ್ಲ. ಅಂದರೆ ಈಗ ನೀವೇನೋ ನಿಮ್ಮ ಇದರಲ್ಲಿ ಇರ್ತೀರಾ ಅಥವಾ ಮನೆಗೆ ನೀವು ಏನೋ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು ಅದಕ್ಕೆ ಒಂದು ತೊಂದರೆ ಆಗೋದು ಆ ಥರ ಯಾವುದೂ ಆಗಿಲ್ಲ. ನಾನೆಲ್ಲ ಅವನಿಗೆ ವಹಿಸ್ಬಿಡ್ತೇನೆ. ಅವನು ಗಂಟೆಗೂ ಬಂದಿಲ್ಲ ಅವನ ಕೇಳಿ ಕೇಳಪ್ಪ ಅಂತ.